ಧಾರವಾಡದಲ್ಲಿ ಮುಸ್ಲಿಂ ವ್ಯಾಪಾರಿ ಅಂಗಡಿ ಧ್ವಂಸ ಪ್ರಕರಣ ಜನಪರ ಸಂಘಟನೆಗಳ ವೇದಿಕೆಯಿಂದ ಪ್ರತಿಭಟನೆ ಮುಸ್ಲಿಂ ಅಂಗಡಿ ತೆರವು ಮಾಡಿದಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ಘಟನೆಗೆ ಕಾರಣರಾದವರ ಮೇಲೆ ಕಾನೂನಿನ ಕ್ರಮ ಆಗಬೇಕು ಮುಸ್ಲಿಂ ಮಾಲೀಕರಿಗೆ ಪರಿಹಾರ ಕೊಡಬೇಕು ಅಂತ ಆಗ್ರಹ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡಬೇಡಿ ಅಂತ ದೇವಸ್ಥಾನದ ಎದುರುಗಡೆ ಅಂಗಳದಲ್ಲಿ ದೇವಸ್ಥಾನದ ಹೊರಭಾಗದ ಅಂಗಳದಲ್ಲಿ ಅಂಗಡಿ ಹಾಕಿದ್ದ ಐದು ಅಂಗಡಿಗಳನ್ನು ಅಲ್ಲಿಂದ ತೆರವು ಮಾಡಲಾಗಿತ್ತು ಅದರಲ್ಲಿ ನಬಿ ಸಾಬ್ ಅವರ ಅಂಗಡಿ ಕೂಡ ಒಂದು ನಬಿ ಸಾಬ್ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದರು ಏಕಾಏಕಿ ಬಂದು ಅವರ ಕಲ್ಲಂಗಡಿಗಳನ್ನು ಬೀದಿಗೆ ಎಸೆದು ಹಾಳಗೆಡವಿದ್ರು ಅದರ ವಿರುದ್ಧ ಈಗ ಪ್ರತಿಭಟನೆ ನಡೀತಾ ಇದೆ ಜೊತೆಗೆ ಘಟನೆಗೆ ಕಾರಣರಾದವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೀತಾ ಇದೆ ಅಂಗಡಿ ಹಾಕಿದ್ದ ಐದು ಅಂಗಡಿಗಳನ್ನು ಅಲ್ಲಿಂದ ತೆರವು ಮಾಡಲಾಗಿತ್ತು ಅದರಲ್ಲಿ ನಬಿ ಸಾಬ್ ಅವರ ಅಂಗಡಿ ಕೂಡ ಒಂದು ನಬಿ ಸಾಬ್ ಕಲ್ಲಂಗಡಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದರು ಏಕಾಏಕಿ ಬಂದು ಅವರ ಕಲ್ಲಂಗಡಿಗಳನ್ನು ಬೀದಿಗೆ ಎಸೆದು ಹಾಳಗೆಡವಿದ್ರು ಅದರ ವಿರುದ್ಧ ಈಗ ಪ್ರತಿಭಟನೆ ನಡೀತಾ ಇದೆ ಜೊತೆಗೆ ಘಟನೆಗೆ ಕಾರಣರಾದವರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೀತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.